Hi children. Hi, Dani Tarabati. Vishaya. Kannada. ಒಟ್ಟಿಗೆ ಬಾಳುವ ಆನಂದ ಒಟ್ಟಿಗೆ ಬಾಳುವ ಆನಂದ ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ ಒಟ್ಟಿಗೆ ಬಾಳುವ ಆನಂದ ಪಾಠವನ್ನ ಮಾಡಿದ್ವಿ ಅದನ್ನು ಮುಗಿಸಿದ್ವಿಯಲ್ವಾ ಈಗ ಮೊದಲು ಕೆಲವು ಪ್ರಶ್ನೆಗಳನ್ನು ಸಹ ಬರೆಸಿದೆ ಮತ್ತೆ ಬಿಟ್ಟ ಸ್ಥಳಗಳನ್ನು ಬರ್ಸಿದೆ ಎಲ್ಲರನ್ನೂ ಸಹ ಬರ್ತಿದ್ದೀರಲ್ಲ ಫಸ್ಟ್ ಗುಂಡನೆಯ ಕಲ್ಲು ಎಲ್ಲಿತ್ತು ಎಲ್ಲಿತ್ತು ಗುಂಡನೆಯ ಕಲ್ಲು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಅದಕ್ಕೆ ಅಂತ ಬರ್ತಿದ್ವಿ ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗೆ ಇತ್ತು ಗುಂಡನೆಯ ಕಲ್ಲು ಎಲ್ಲಿತ್ತು ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗೆ ಇತ್ತು ಸೆಕೆಂಡ್ ಒನ್ ಬೇವಿನ ಮರವನ್ನ ಜನ ಏನೆಂದು ಕರೆಯುತ್ತಾರೆ ಬೇವಿನ ಮರವನ್ನ ಜನ ಏನಂತ ಕರಿತಾ ಇದ್ರು ಬೇವಿನ ಮರವನ್ನ ಜನ ಅಮ್ಮನ ಮರ ಅಂತ ಹೇಳಿಬಿಟ್ಟು ಕರಿತಿದ್ರು ಅಲ್ಲ ನೆಕ್ಸ್ಟ್ ಥರ್ಡ್ ಕ್ವಶನ್ ಕಲ್ಲು ಕೋಪದಿಂದ ಏನು ಮಾಡಿತು ಕಲ್ಲು ಕೋಪದಿಂದ ಏನು ಮಾಡ್ತು ಕಲ್ಲು ಕೋಪದಿಂದ ಬೇವಿನ ಮರದಿಂದ ಉರುಳಿ ಉರುಳಿ ದೂರ ಹೋಗಿ ನಿಂತಿತ್ತು ಅಲ್ಲ ನೆಕ್ಸ್ಟ್ ಫೋರ್ತ್ ಕ್ವಶನ್ ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು ಮರ ಕಡಿಯೋರು ಬಂದು ಏನಂತ ಹೇಳಿ ಹೊರಟೋದ್ರು ಇದು ಅಮ್ಮನ ಮರ ಕಡಿಯುವುದು ಬೇಡ ಅಂತ ಹೇಳಿಬಿಟ್ಟು ಅವರು ಹೊರಟೋದ್ರು ನೆಕ್ಸ್ಟ್ ಫಿಫ್ತ್ ಕ್ವಶನ್ ಲಾಸ್ಟ್ ಕ್ವಶನ್ ಕಲ್ಲು ಹೊಡೆಯುವವರು ಏನೆಂದು ಹೇಳಿ ಹೊರಟು ಹೋದರು ಕಲ್ಲು ಹೊಡೆಯುವವರು ಏನೆಂದು ಹೇಳಿ ಹೊರಟು ಹೋದರು ಕಲ್ಲು ಹೊಡೆಯುವವರು ಇದು ಅಮ್ಮನ ಕಲ್ಲು ಹೊಡೆಯುವುದು ಬೇಡ ಅಂತ ಹೇಳಿಬಿಟ್ಟು ಅವರು ಸಹ ಏನು ಮಾಡಿದ್ರು ಹೊರಟೋದ್ರು ಇಷ್ಟು ಬರ್ತಿದ್ದೀರಲ್ಲ ನೆಕ್ಸ್ಟ್ ಬಿಟ್ಟ ಸ್ಥಳ ತುಂಬಿ ಅಂತ ಇದೆ ಬಿಟ್ಟ ಸ್ಥಳ ತುಂಬಿಯಲ್ಲಿ ನೀವು ಎಲ್ಲರೂ ಬರ್ಕೊಂಡಿದ್ದೀರಲ್ಲ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು ಅಮ್ಮನ ಮರ ಇದಕ್ಕೇನಂತ ಕರೀತಿದ್ರು ಅಮ್ಮನ ಮರ ನೆಕ್ಸ್ಟ್ ಸೆಕೆಂಡು ನಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಶ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಆಗಿದೆ ಅದಕ್ಕೆ ಏನು ಬರಬೇಕು ನಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಶ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಅದಕ್ಕೆ ದೂರವಾಗಿದ್ದರೆ ಏನು ಬರಬೇಕು ನಾವು ಅದಕ್ಕೆ ದೂರವಾಗಿದ್ದರೆ ನೆಕ್ಸ್ಟ್ ಥರ್ಡ್ ಒನ್ ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು ಇದು ಅಮ್ಮನ ಮರ ಕಡೆಯುವುದು ಬೇಡ ಎಂದು ಹೊರಟು ಹೋದರು ನೆಕ್ಸ್ಟ್ ಫೋರ್ತ್ ಒನ್ ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಡ್ಯಾಶ್ ಬೇಡ ಎಂದು ಅವರು ಹೊರಟು ಹೋದರು ಒಡೆಯುವುದು ಬೇಡ ಅಂತ ಅವರು ಸಹ ಹೊರಟೋದರು ಒಡೆಯುವುದು ನೆಕ್ಸ್ಟ್ ಲಾಸ್ಟ್ ಒನ್ ಫಿಫ್ತ್ ಎಲ್ಲರೂ ಡ್ಯಾಶ್ ಬಾಳಿದರೆ ಎಲ್ಲರೂ ಡ್ಯಾಶ್ ಇರಬಹುದು ಎಲ್ಲರೂ ಒಟ್ಟಿಗೆ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಒಟ್ಟಿಗೆ ಮತ್ತು ಸುಖವಾಗಿ ಇಷ್ಟನ್ನು ಬರ್ಕೊಂಡಿದ್ರಲ್ಲ ಈಗ ನೆಕ್ಸ್ಟ್ ಥರ್ಡ್ ಮೇ ಏನಿದೆ ಥರ್ಡ್ ಮೇಲಲ್ಲಿ ನೋಡಿ ಥರ್ಡ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಫಸ್ಟ್ ಒನ್ ಏನಿದೆ ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ಜಂಬದಿಂದ ಬೇವಿನ ಮರ
ಹೇಳಿದ್ದು. ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನಿದ್ದು ಹೇಳಿತು, ಏನಂತ ಹೇಳ್ತು? ಪಾಠ ಕೇಳಿದಿರಲ್ರ ಎಲ್ರು, ಏನಂತ ಬರಿಬೇಕು ನನಗಕ್ಕೆ ಹೇಳಿ? ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು? ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ನಾನು ಅಮ್ಮನ ಮರ ಅಲ್ಲ, ನೀನು ನನ್ನ ಕೆಳಗಿರುವುದರಿಂದ ನನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು. ಇದನ್ನು ಬರಬೇಕು ಅಲ್ಲ. ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಅಮ್ಮನ ಕಲ್ಲಿಗೆ ನಾನು ಅಮ್ಮನ ಮರ ನೀನು ನನ್ನ ನೀನು ನನ್ನ ಕೆಳಗಿರುವುದರಿಂದ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಅಮ್ಮನ ಕಲ್ಲು ಎಂದು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಜನ ಕರೆಯುತ್ತಾರೆ ಕರೆಯುತ್ತಾರೆ ಎಂದು ಹೇಳಿತು ಎಂದು ಹೇಳಿತು. ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು, ಏನಂತ ಹೇಳ್ತು? ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು. ಜನ ಕರ್ಕೊಂಡಿದ್ದೀರಾ? ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ? ಜಂಬದಿಂದ ಅಮ್ಮನ ಕಲ್ಲು ಜಂಬದಿಂದ ಅಮ್ಮನ ಕಲ್ಲು ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಬೇವಿನ ಮರಕ್ಕೆ ಏನೆಂದು ಹೇಳಿತು ಏನೆಂದು ಹೇಳಿತು ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು ಏನಂತ ಹೇಳಿದ್ರು ಆನ್ಸರ್ ಹೇಳಿ ಏನಂತ ಹೇಳ್ತದ್ದು ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನಂತ ಹೇಳ್ತು ಜಂಬದಿಂದ ಅಮ್ಮನ ಕಲ್ಲು ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಬೇವಿನ ಮರಕ್ಕೆ ಕಲ್ಲು ಬೇವಿನ ಮರಕ್ಕೆ
ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀರಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಸಾರಿ ಅಮ್ಮನ ಮರ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ. ನೋಡಿ, ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು. ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಕಲ್ಲು ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದು ಹೇಳಿತು. ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು. ಫಸ್ಟ್ ಒನ್, ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು. ಇದನ್ನ ಬರ್ತಿರ್ಬೇಕು ಅಂತ ಆಗ್ತಿದ್ಯಾ. ನೆಕ್ಸ್ಟ್ ಸೆಕೆಂಡ್ ಒನ್, ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು, ಏನಂತ ಹೇಳ್ತು ಅಂತ ಹೇಳ್ಬಿಟ್ಟು ಬರಿಬೇಕು. ಏನಂತ ಹೇಳ್ತು, ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಕಲ್ಲು ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದು ಹೇಳಿತು. ಆಯ್ತಾ, ಇಷ್ಟು ಬರ್ಕೊಂಡ್ರ. ನೆಕ್ಸ್ಟ್ ಥರ್ಡ್ ಕ್ವಶನ್, ಥರ್ಡ್ ಒನ್ ಏನಿದೆ ನೋಡೋಣ. ರೈತನು ಬೇರೆ ಬೇರೆಯಾಗಿದ್ದ ಬೇವಿನ ಮರ ಹಾಗೂ ಅಮ್ಮನ ಕಲ್ಲುಗಳನ್ನು ನೋಡಿ ತನ್ನ ಮಕ್ಕಳಿಗೆ ಏನು ಮಾಡಲು ಹೇಳಿದನು. ರೈತನು ಬೇರೆ ಬೇರೆಯಾಗಿದ್ದ ಬೇವಿನ ಮರ ಹಾಗೂ ಅಮ್ಮನ ಕಲ್ಲುಗಳನ್ನು ನೋಡಿ ತನ್ನ ಮಕ್ಕಳಿಗೆ ಏನು ಮಾಡಲು ಹೇಳಿದನು. ಏನು ಮಾಡಲು ಹೇಳಿ
ಹೇಳಿದನು. ರೈತನು ಬೇರೆ ಬೇರೆಯಾಗಿದ್ದ ಬೇವಿನ ಮರ ಹಾಗೂ ಅಮ್ಮನ ಕಲ್ಲುಗಳನ್ನು ನೋಡಿ ತನ್ನ ಮಕ್ಕಳಿಗೆ ಏನು ಮಾಡಲು ಹೇಳಿದನು. ಮೂರನೇ ಕ್ವಶನ್ ಏನಂತ ಹೇಳಿದ್ರು, ಏನಂತ ಹೇಳಿದ್ರು ಅವರು, ಏನಂತ ಹೇಳಿದ್ರು, ಅಮ್ಮನ ಕಲ್ಲುಗಳನ್ನು ನೋಡಿ ತನ್ನ ಮಕ್ಕಳಿಗೆ ಏನು ಮಾಡಲು ಹೇಳಿದ. ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ. ಬೇವಿನ ಮರ ಹಾಗೂ ಅಮ್ಮನ ಕಲ್ಲುಗಳನ್ನು ನೋಡಿ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ. ತನ್ನ ಮಕ್ಕಳಿಗೆ ಹೇಳಿದ ಬೇವಿನ ಮರದಿಂದ ಬಿದ್ದಿದ್ದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ
ಅಂಬೇಸಿ ನೇಗಿಲನ್ನು ಕಟ್ಟಿ ನೇಗಿಲನ್ನು ಕಟ್ಟಿ ಹುಳಲು ಬರುತ್ತದೆ ಹುಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ ನೋಡಿ ರೈತನು ಬೇರೆ ಬೇರೆಯಾಗಿದ್ದ ಬೇವಿನ ಮರ ಹಾಗೂ ಅಮ್ಮನ ಕಲ್ಲುಗಳನ್ನು ನೋಡಿ ತನ್ನ ಮಕ್ಕಳಿಗೆ ಏನು ಮಾಡಲು ಹೇಳಿದನು ಅದಕ್ಕೆ ಆನ್ಸರ್ ರೈತನು ಬೇರೆ ಬೇರೆಯಾಗಿದ್ದ ಬೇವಿನ ಮರ ಹಾಗೂ ಅಮ್ಮನ ಕಲ್ಲುಗಳನ್ನು ನೋಡಿ ತನ್ನ ಮಕ್ಕಳಿಗೆ ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಒಡೆಸಿ ನೇಗಿಲನ್ನು ಕಟ್ಟಿ ಹುಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ ಯಾರು ಹೇಳಿದ್ದು ರೈತ ಹೇಳಿ ಇಷ್ಟು ಬರ್ಕೋಬೇಕು ನೋಟ್ಸಲ್ಲಿ ಇಟ್ಕೊಂಡ್ರ ರಬ್ ಮಾಡ್ಲಾ ಸರಿ ಫೋರ್ತ್ ಒನ್ ಇದೆ ನೋಡಿ ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಸ್ನೇಹಿತರಾದವು ಹೇಗೆ ಸ್ನೇಹಿತರಾದವು ಹೇಳ್ಬೇಕು ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಹೇಗೆ ಸ್ನೇಹಿತರಾದವು ಹೇಗೆ ಸ್ನೇಹಿತರಾದವು ಅನ್ನೋದನ್ನ ಬರೀಬೇಕೀಗ ಹೇಗೆ ಸ್ನೇಹಿತರಾದ್ರು ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಬೇವಿನ ಮರ ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಬೇವಿನ ಮರ ಮತ್ತು ಅಮ್ಮನ ಕಲ್ಲು ನಾವಿಬ್ಬರು ಒಬ್ಬರಿಂದ ಒಬ್ಬರು ಒಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು
ಮಾಡುತ್ತಾರೆ? ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. ಆದ್ದರಿಂದ ನಾವಿಬ್ಬರು ಉಳಿಯುವುದಿಲ್ಲ. ನಾವಿಬ್ಬರು ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು. ಮರ ಮತ್ತು ಕಲ್ಲಿಗೆ ಬಂದಿತು. ಮರ ಮತ್ತು ಕಲ್ಲಿಗೆ ಬಂದಿತು. ರೈತ ಮತ್ತು ರೈತನ ಮಕ್ಕಳು ರೈತ ಮತ್ತು ರೈತನ ಮಕ್ಕಳು ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಹೋಗುವುದನ್ನೇ ಕಾದಿದ್ದ ಬಂದು ಕಲ್ಲು ಬರಲ ಎಂದು ಬರಲ ಎಂದು ಬೇವಿನ ಮರವನ್ನ ಕೇಳಿತು. ಬೇವಿನ ಮರವನ್ನು ಕೇಳಿತು. ದೇವಿನ ಮರವನ್ನ ಕೇಳಿತು. ಮರ ಬೇಗ ಬಾ ಬೇಗ ಬಾ ಎಂದು ಕೇಳಿತು. ಬೇಗ ಬಾ ಎಂದು ಕೇಳಿತು. ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ತಿಳಿಯಿತು. ಎರಡಕ್ಕೂ ತಿಳಿಯಿತು. ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದವು ಫೋರ್ತ್ ಒನ್ ಬರ್ತಾ
ಕ್ವಶನ್, ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು? ಹೇಗೆ ಸ್ನೇಹಿತರಾದವು? ಅದಕ್ಕೆ ಆನ್ಸರ್, ಬೇವಿನ ಮರ ಮತ್ತು ಅಮ್ಮನ ಕಲ್ಲು ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ, ಆದ್ದರಿಂದ ನಾವಿಬ್ಬರು ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು. ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದ ಕಲ್ಲು ಬರಲ ಎಂದು ಬೇವಿನ ಮರವನ್ನು ಕೇಳಿತು. ಮರ ಬೇಗ ಬಾ ಎಂದು ಹೇಳಿತು. ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈ ಎರಡಕ್ಕೂ ತಿಳಿಯಿತು. ಹೀಗೆ ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದರು. ಇದು ಎರಡು ಮೂರು ವಾಕ್ಯದಲ್ಲಿರುವಂತಹ ಕ್ವಶನ್ ಅಂಡ್ ಆನ್ಸರು. ಫಸ್ಟ್ ಒನ್ ಏನ್ ಮಾಡ್ತಿರ್ಬೇಕು? ಫಸ್ಟ್ ಒನ್ ಪದಗಳ ಅರ್ಥ ಬರ್ದಿರ್ಬೇಕು. ನೆಕ್ಸ್ಟ್ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ, ಅದನ್ನ ಬರ್ದಿರ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಬಿಟ್ಟ ಸ್ಥಳ, ಬಿಟ್ಟ ಸ್ಥಳ ಆದ್ಮೇಲೆ ಎರಡು ಮೂರು ವಾಕ್ಯ ಇದೆಯಲ್ಲ, ಆ ಎರಡು ಮೂರು ವಾಕ್ಯವನ್ನ ಒಂದು ಕಂಪ್ಲೀಟ್ ಆಗಿ ನೋಟ್ಸಿಗೆ ಬರ್ದಿರ್ಬೇಕು. ಗೊತ್ತಾಗ್ತಿದ್ಯಾ? ಗೊತ್ತಲ್ವಾ? ಇದು ರಬ್ ಮಾಡ್ಲ. ಲೆಸನ್ ನಂಬರ್ ಒನ್, ಲೆಸನ್ ನಂಬರ್ ಒನ್ ಏನ್ ಮಾಡಿರ್ಬೇಕು? ಕೋರ್ಸ್ ಅನ್ನ ಕಂಪ್ಲೀಟ್ ಆಗಿ ಬರ್ತಿರ್ಬೇಕು. ನೋಟ್ಸ್ ಲೆಸನ್ ನಂಬರ್ ಒನ್ ನಾಳೆ ಫುಲ್ಲು ಕಂಪ್ಲೀಟ್ ಆಗಿರ್ಬೇಕು ನೋಟ್ಸು. ಮತ್ತೆ ಕ್ವಶನ್ ಆ್ಯಂಡ್ ಆನ್ಸರ್ ಅನ್ನು ಒಂದ್ಸರಿ ಏನ್ ಮಾಡಿರ್ಬೇಕು? ಎಲ್ಲರೂ ಸಹ ಓದ್ಕೊಂಡಿರ್ಬೇಕು. ತಾಕ್ತಿದ್ಯಾ?